ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಈ ನರನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ವಿರೂಪಾಕ್ಷ ಪಂಡಿತ ಬಸವಣ್ಣನನ್ನು ಕುರಿತು ಹೇಳುವಾಗ ಹೇಳ್ತಾರೆ, ಪಶುವೆನಿಸದ ಅಮಲ ಸುರಧೇನು ಅಂತಾನೆ. ಸುರಧೇನು ಅಂದರೆ ಕಾಮಧೇನು. ಕಾಮಧೇನು ಒಂದು ಆಕಳ, ಆದರೆ ನಾವು ನೀವು ನೋಡುವಂಥ ಎಲ್ಲ ಆಕಳ ಜಾತಿಗೆ ಕಾಮಧೇನುವನ್ನು ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಪಶುವೆನಿಸದ ಅಮಲ ಸುರಧೇನು, ಮರವೆಂದೆನಿಸದ ಅಸಮ ಕಲ್ಪವೃಕ್ಷ. ಕಲ್ಪವೃಕ್ಷ ಒಂದು ಮರ, ಆದರೆ ನಾವು ನೀವು ನೋಡುವಂಥ ಮರಗಳ ಜೊತೆ ಕಲ್ಪವೃಕ್ಷವನ್ನು ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಪಶುವೆನಿಸದ ಅಮಲ ಸುರಧೇನು, ಮರವೆಂದೆನಿಸದ ಅಸಮ ಕಲ್ಪವೃಕ್ಷ. ಕಲ್ಲೆನಿಸಿಕೊಳ್ಳದಿಹ ಮಿಸುಪ ಚಿಂತಾರತ್ನ. ಚಿಂತಾರತ್ನ ಒಂದು ರೀತಿ ಕಲ್ಲು, ಆದರೆ ನಾವು ನೋಡುವಂಥ ಕಲ್ಲುಗಳ ಜೊತೆ ಅದನ್ನು ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಕಣಿ ಎನಿಸೋದು ಪರುಷ, ಒಂದು ರೀತಿ ಒಂದು ಕಬ್ಬಿಣ ರೀತಿಯ ಒಂದು ಧಾತು, ಆದರೆ ನಾವು ನೋಡುವಂಥ ಕಬ್ಬಿಣಗಳ ಜಾತಿಗೆ ಅದನ್ನು ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಸಂಜೀವಿನಿ ಒಂದು ಬೇರು, ಆದರೆ ನಾವು ನೀವು ನೋಡುವಂಥ ಬೇರುಗಳಿಗೆ ಅದನ್ನು ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಬಸವಣ್ಣನೂ ಒಬ್ಬ ಮನುಷ್ಯ ಆದ ಮಾತ್ರಕ್ಕೆ ನಾವು ನೋಡುವಂಥ ಎಲ್ಲರ ಜೊತೆ ಅವರನ್ನು ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ವಿರೂಪಾಕ್ಷ ಪಂಡಿತ ಹೇಳ್ತಾನೆ. ಬಸವಣ್ಣ ಒಬ್ಬ ಸರ್ವಾಂಗ ಪರಿಪೂರ್ಣ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿ, ಒಬ್ಬ ಮನುಷ್ಯ. ಯಾಕೆಂದರೆ ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ಈ ಸಮಾಜದಲ್ಲಿ ಈ ದೇಶದಲ್ಲಿ ಅನೇಕ ರೀತಿಯ ಅಸಮಾನತೆಗಳಿತ್ತು. ನೆಲ ನೆಲದಲ್ಲಿ ಸ್ಪೃಶಾಸ್ಪೃಶ್ಯತೆ ಇತ್ತು, ಅವಯವಗಳಲ್ಲಿ ಸ್ಪೃಶಾಸ್ಪೃಶ್ಯತೆ ಇತ್ತು, ಕಾಲ ಕಾಲದಲ್ಲಿ ಭೇದ ಭಾವ ಇತ್ತು, ಮಾನವ ಮಾನವರಲ್ಲಿ ಭೇದ ಭಾವ ಇತ್ತು, ಹೂವು ಹೂವಿನಲ್ಲಿ ಭೇದ ಭಾವ ಇತ್ತು, ಧಾನ್ಯ ಧಾನ್ಯದಲ್ಲಿ ಭೇದ ಭಾವ ಇತ್ತು. ಈ ಅನೇಕ ರೀತಿಯ ಲಿಂಗ ತಾರತಮ್ಯಗಳಿಂದ ಹಿಡಿದು ಬಸವಣ್ಣ ಹುಟ್ಟಿ ಬರ್ತಾರೆ. ಆಮೇಲೆ ಅವರಿಗೆ ಮನೆಯಲ್ಲಿರ್ತಕ್ಕಂಥ ಒಂದು ಕಡೆ ಹರಿಹರ ಮಹಾಕವಿ ಬರೀತಾನೆ. ಬಸವಣ್ಣನವರು ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಬರಹ ಶಬ್ದಾರ್ಥ ರಸ ಭಾವೋಕ್ತಿ ಪ್ರವೀಣತೆ ಛಂದೋ ವ್ಯಾಕರಣ ಸಂಗೀತ ಸಾಹಿತ್ಯ ಇದರಲ್ಲೆಲ್ಲ ಏನಿದೆ ಅಂತಕ್ಕಂಥದ್ದನ್ನು ಬಹಳ ಚಿಕ್ಕ ವಯಸ್ಸಿನಲ್ಲೇ ತಿಳ್ಕೊಂಡಿದ್ದರು. ಅದರಲ್ಲಿ ಇದ್ದಿದ್ದೇ ಬೇರೆ ಇತ್ತು, ನಮ್ಮ ಜನಗಳ ಆಚರಣೆನೇ ಬೇರೆ ಇತ್ತು, ಅದರಲ್ಲಿರೋದೇ ಬೇರೆ ಇತ್ತು, ಆಚರಣೆನೇ ಬೇರೆ ಇತ್ತು. ಈಗ ಯಾಕೆ ಅಂತ ಅನ್ನಿಸ್ತಿತ್ತು. ಒಂದೊಂದು ಸರಿ ಮಕ್ಕಳು ಮೊಮ್ಮಕ್ಕಳು ಅಜ್ಜ ಅಜ್ಜಿನ ತಂದೆ ತಾಯಿನ ಬಹಳ ಒಳ್ಳೆ ಪ್ರಶ್ನೆ ಕೇಳ್ತಿರ್ತವೆ ನಮಗೆ ಸರಿಯಾಗಿ. ಯಾಕೆಂದರೆ ಸತ್ಯ ಮಾತಾಡೋರು ಮಕ್ಕಳು ಮಾತ್ರ. ಅವು ಒಂದೊಂದು ಸರಿ ನಮಗೆ ಉತ್ತರ ಕೊಡಲಿಕ್ಕಾದಾಗ ಆಗದೇ ಇದ್ದಾಗ ಗದರಿಸಿ ಅವರನ್ನು ಸುಮ್ಮನೆ ಕೂಡಿಸ್ತೀವಿ. ಬಸವಣ್ಣನವರು ಚಿಕ್ಕ ವಯಸ್ಸಿನಲ್ಲಿ ಒಂದಿಷ್ಟು ಅನೇಕ ಶಾಸ್ತ್ರಕಾರನ್ನ ಪುರಾಣಕಾರನ್ನ ಆಮೇಲೆ ಪುರೋಹಿತರನ್ನ ಅವರ ತಂದೆ ತಾಯಿಯನ್ನು ಹಿರಿಯರನ್ನು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇತ್ತು. ಹೀಗೆ ಯಾಕೆ ಹೀಗೆ ಯಾಕೆ? ಒಂದು ಸರಿ ಯಾರೋ ಒಬ್ಬ ಸಮಗಾರ ಚಪ್ಪಲಿ ಮಾಡಿಕೊಂಡು ಮನೆಗೆ ತಗೊಂಡು ಬರ್ತಾನೆ. ಅಲ್ಲೇ ದೂರ ಇಡು ಅಂದ್ಲು ಅವ್ರ ತಾಯಿ, ಬಸವಣ್ಣನ ತಾಯಿ. ಆಮೇಲೆ ಈಕೆ ಏನು ಮಾಡಿದ್ಲು, ಹೋಗಿ ಅದನ್ನು ಸಗಣಿ ನೀರು ಹಾಕಿ ಆ ಚಪ್ಪಲಿ ಮೇಲೆ ಅದನ್ನು ಇದನ್ನು ಪ್ರೋಕ್ಷಣೆ ಮಾಡಿ ಚಪ್ಪಲಿ ತಗೊಂಡು ಬಂದು ಮಗ ಕೇಳ್ದ, ಹೀಗೆ ಯಾಕಮ್ಮ? ಅವರು ಬಹಳ ಕೀಳು ಜನ, ಅವ್ರು ಮುಟ್ಟಿದ್ದನ್ನು ನಾವು ಡೈರೆಕ್ಟಾಗಿ ಮುಟ್ಟಬಾರದು, ಅದಕ್ಕೆ ಏನು ಮಾಡಿದೆ, ಅದನ್ನು ಶುದ್ಧಿ ಮಾಡಿದೆ, ಸಗಣಿ ನೀರು ಹಾಕಿದರೆ ಶುದ್ಧಿ ಆಗುತ್ತಾ ಅಂತ ಕೇಳ್ದ. ಹೌದು, ಶುದ್ಧಿ ಆಗ್ತದೆ. ಬಾಲಕ ಬಸವಣ್ಣ ಕೇಳ್ದ, ಅಮ್ಮ ಒಂದು ಚಪ್ಪಲಿನ ಸಗಣಿ ನೀರು ಹಾಕಿ ಶುದ್ಧಿ ಮಾಡೋಕ್ಕೆ ಬರೋದಿದ್ದರೆ ಮನುಷ್ಯರನ್ನ ಸಗಣಿ ನೀರು ಹಾಕಿ ಶುದ್ಧಿ ಮಾಡಲಿಕ್ಕೆ ಬರೋದಿಲ್ಲೇನು ಅಂತ ಕೇಳಿದೆ. ಏ, ಅವರು ಮಾಂಸ ತಿಂತಾರೆ, ಕೀಳು ಮುಟ್ಟಬಾರದು. ಬಸವಣ್ಣ ಕೇಳ್ದ, ಬೆಕ್ಕು ಇಲಿ ತಿನ್ನಲ್ವಾ? ಬೆಕ್ಕು ಇಲಿ ತಿನ್ನಲ್ವಾ? ತಿಂತದೆ. ಎತ್ಕೋತೀರ, ಮುದ್ದಾಡ್ತೀರ, ನಿಮ್ಮ ಅಡುಗೆ ಮನೆಗೆ ಬರ್ತದೆ, ನಿಮ್ಮ ಪೂಜಾ ರೂಮಿಗೆ ಬರ್ತದೆ, ಯಾವ ರೂಮಿಗೆ ಬರಲ್ರಿ ಅದು? ಹಾಗಾಗಿ
ಅವ್ರ ತಾಯಿ ಗದರಿಸಿದ್ಲು, ಭಾಳ ಮಾತಾಡಬಾರ್ದು, ಇವೆಲ್ಲ ಸಂಪ್ರದಾಯಗಳು, ಸುಮ್ಮನೆ ಕೂಡು ಅಂತ ಗದರಿಸಿದ್ಲು. ಇಂಥ ಅನೇಕ ಘಟನೆಗಳು ಬಸವಣ್ಣನ ಜೀವನದಲ್ಲಿ ಒಂದಿಷ್ಟು ನಡೀತಾ ಇತ್ತು. ಒಂದ್ಸರಿ ಹೀಗೆ ಹೋಮ ಹವನ ನಡೆದಿತ್ತು. ಬಸವಣ್ಣನನ್ನು ಅವರ ತಂದೆ ಕರ್ಕೊಂಡೋಗಿದ್ದರು. ಅಲ್ಲಿ ದೇವರ ಧರ್ಮದ ಹೆಸರಿನಲ್ಲಿ ಆ ಬೆಂಕಿಯಲ್ಲಿ ಬೆಲೆಬಾಳ್ತಕ್ಕಂಥ ವಸ್ತುಗಳನ್ನಾಕಿ ತುಪ್ಪ ಪೀತಾಂಬರಗಳನ್ನು, ನಿಜವಾಗಲೂ ನಮ್ಮ ದೇಶದಲ್ಲಿ ಯುವಕರು ಇಲ್ಲೇನೋ ಅಂತ ಅನ್ನಿಸ್ತದೆ. ಯಾಕೆಂದರೆ ಶಾರೀರಿಕವಾಗಿ ಈ ದೇಶದಲ್ಲಿ ಯುವಕರು ಇರಬಹುದು, ಆದರೆ ಮಾನಸಿಕವಾಗಿ ನೋಡಿದಾಗ ಇಂಥದನ್ನೆಲ್ಲ ಖಂಡಿಸುವಂಥ, ದೇವರ ಧರ್ಮದ ಹೆಸರಿನಲ್ಲಿ ಮೋಸ, ವಂಚನೆ, ಸುಲಿಗೆಗಳನ್ನು ಮಾಡ್ತಕ್ಕಂಥದ್ದು ಬಾಲಕ ಬಸವಣ್ಣ ಕೇಳ್ತಾರೆ. ಯಾಕೆಂದರೆ ಬಸವಣ್ಣ ತಲೆಗಳಲ್ಲಿ ನಾಲ್ಕು ರೀತಿಯ ತಲೆಗಳಿರ್ತವೆ. ಯಾವ್ಯಾವ್ರಿ? ಒಂದು ಅತಂತ್ರ ತಲೆ, ಎರಡು ಪರತಂತ್ರ ತಲೆ, ಮೂರು ಕುತಂತ್ರ ತಲೆ, ನಾಲ್ಕು ಸ್ವತಂತ್ರ ತಲೆ. ಅತಂತ್ರ ತಲೆಯವರು ಹೆಂಗಿರ್ತಾರೆ ಅಂದರೆ ತಮಗೂ ತಿಳಿ ಎಲ್ಲ, ತಿಳಿದವರು ಹೇಳಿದ್ದು ಕೇಳೋದಿಲ್ಲ. ಇದಕ್ಕೆಂತ ತಲೆ ಅಂತಾರೆ, ಅತಂತ್ರ ತಲೆ. ಎರಡನೇದು ಪರತಂತ್ರ ತಲೆ, ಇವ್ರು ಹೆಂಗಿರ್ತಾರೆ ಅಂದರೆ ಮೊಲಕ್ಕೆರಡು ಕೊಂಬಿದವೆ ಅಂದರೆ ಎಸ್ ಮೇಡಮ್ ಅಂತಾರೆ, ಹಾಲು ಕರಗಿರುತ್ತೆ ಅಂದರು ಎಸ್ ಅಂತಾರೆ, ಕಾಗೆ ಬೆಳ್ಳಗಿರುತ್ತೆ ಅಂದರು ಎಸ್ ಅಂತಾರೆ. ಹೌದು ಅಲ್ಲೋ ಅಂತ ವಿಚಾರ ಮಾಡೋದಿಲ್ಲ. ಇದು ಎಂಥ ತಲೆ? ಪರತಂತ್ರ ತಲೆ. ಮೂರನೇದು ಕುತಂತ್ರ ತಲೆ, ಇದು ಭಾರಿ ಡೇಂಜರ್ ಇದು. ನಾಲ್ಕನೇದು ಸ್ವತಂತ್ರ ತಲೆ. ಒಂದಿಷ್ಟು ನಾವು ಮಾಡುವಂಥ ಏನೇ ಆಚರಣೆಗಳಿರ್ಬೋದು, ಏನೇ ಸಂಪ್ರದಾಯಗಳಿರ್ಬೋದು, ನೀವು ಒಂದಿಷ್ಟು ವಿಚಾರ ಮಾಡಿ ನೋಡ್ಬೇಕು. ಇದರಲ್ಲಿ ಅರ್ಥ ಇದೆಯಾ? ಇದರಲ್ಲಿ ಜೀವಂತಿಕೆ ಇದೆಯಾ? ಇದರಲ್ಲಿ ಸತ್ಯ ಇದೆಯಾ? ಯಾಕೆ ಮಾಡ್ತಾರೆ? ಮೊದಲು ಯಾಕೆ ಮಾಡ್ತಿದ್ರು? ಈಗ ಯಾಕೆ ನಾವು ಮಾಡ್ತೀವಿ? ಒಂದಿಷ್ಟು ವಿಚಾರ ಮಾಡಿ ಆಚರಣೆಗಳನ್ನು ಮಾಡಬೇಕು. ಮೊದಲಿಂದ ಬಂದವೆ, ಯಾಕೆ ಬಂದವೆ, ಏನು ಬಂದವೆ, ಅದನ್ನು ವಿಚಾರ ಮಾಡ್ದಂಗೆ ಸುಮ್ಮನೆ ಒಂದು ರೀತಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದಲ್ಲ. ಹಾಗಾಗಿ ಬಸವಣ್ಣ ಆ ಯಜ್ಞ ಹೋಮಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಮಂತ್ರಗಳನ್ನು ಹೇಳ್ತಾ ಹೇಳ್ತಾ ತುಪ್ಪ ಪೀತಾಂಬರಗಳನ್ನು ಹಾಕಿ ಸುಡ್ತಾ ಇದ್ದರು. ಅವ್ರ ತಂದೆನ ಕೇಳಿದರು, ಪುರೋಹಿತರನ್ನ ಕೇಳಿದರು, ಇಷ್ಟೊಂದು ಬೆಲೆ ಬಾಳೋ ವಸ್ತುಗಳನ್ನು ಬೆಂಕಿಯಲ್ಲಿ ಹಾಕಿ ಸುಡ್ತಿರಲ್ಲ, ಈ ಪೌಷ್ಟಿಕತೆ ಇರತಕ್ಕಂಥ ಈ ತುಪ್ಪವನ್ನು ಹಾಕಿ ಬೆಂಕಿಯಲ್ಲಿ ಸುಡ್ತಿರಲ್ಲ, ಯಾರಾದರೂ ಬಡವರಿಗೆ ಕೊಟ್ಟರೆ ಹೊಟ್ಟೆ ತುಂಬೋದಿಲ್ವಾ, ಇಷ್ಟು ಬೆಲೆ ಬಾಳೋ ಪೀತಾಂಬರಗಳನ್ನು ಬೆಂಕಿಯಲ್ಲಿ ಸುಡ್ತಿರಲ್ಲ, ತಪ್ಪಲ್ವಾ ಅಂತ ಕೇಳಿದೆ. ಪುರೋಹಿತ ಹೇಳ್ದ, ನೀನು ಅಗ್ನಿ ಅಂದರೆ ಏನಂತ ತಿಳ್ಕೊಂಡು? ಸಾಕ್ಷಾತ್ ಭಗವಂತ. ಭಗವಂತನನ್ನು ತೃಪ್ತಿ ಪಡಿಸೋದೇ ಅಗ್ನಿ ಮುಖಾಂತರ. ಸುಮ್ಮನೆ ಕುತ್ಕೊಂಡು ಪೂಜೆ ನೋಡು, ತಲೆಹರಟೆ ಮಾತಾಡಬೇಡ, ಇಲ್ಲಾಂದರೆ ಎದ್ದೋಗು. ಗದರಿಸಿದ್ರು. ಬಸವಣ್ಣ ಸುಮ್ಮ ಕೂತಿದ್ದ. ಅಷ್ಟರೊಳಗೆ ಏನಾಯಿತು, ಪುರೋಹಿತನ ಮನೆ ಒಬ್ಬ ಆಳು ಮಗ ಓಡಿ ಬಂದು, ಶಾಸ್ತ್ರಿಗಳೇ ಶಾಸ್ತ್ರಿಗಳೇ, ನಿಮ್ಮ ಮನೆಗೆ ಬೆಂಕಿ ಬಿದ್ದದೆಯೇ? ಇಷ್ಟೊತ್ತು ಬೆಂಕಿಯನ್ನು ದೇವರು ಅಂತ ಹೇಳಿ ತುಪ್ಪ ಪೀತಾಂಬರಗಳನ್ನು ಹಾಕಿ ಮಂತ್ರಗಳನ್ನು ಹೇಳ್ತಾ ಪೂಜೆ ಮಾಡುತ್ತಿದ್ದ ಈ ಪೂಜಾರಿ ಈಗ ಎದ್ದು ನಿಂತು ತೂ ದರಿದ್ರಗೆಟ್ಟು ಬೆಂಕಿ, ಹಾಳುಗೆಟ್ಟು ಬೆಂಕಿ, ನಮ್ಮನೆ ಬೆಂಕಿ ಹತ್ತು ಬಿಡ್ತು ಅಂತ ಬಯ್ಯಕ್ಕೆ ಶುರು ಮಾಡ್ದ. ಇಷ್ಟೊತ್ತೇನು ಮಾಡ್ತಿದ್ದ? ಅದೇ ಬೆಂಕಿಯನ್ನು ದೇವರು ಅಂತೇಳಿ ಪೂಜೆ ಮಾಡ್ತಿದ್ದ. ಈಗ ಎದ್ದು ನಿಂತು ಬೈಲಿಕ್ಕೆ ಶುರು ಮಾಡ್ದ. ಬಾಲಕ ಬಸವಣ್ಣ ಎದ್ದು ನಿಂತು ಹೇಳ್ದ, ಶಾಸ್ತ್ರಿಗಳೇ, ಆ ಅಗ್ನಿದೇವನಿಗೆ ಬರೀ ತುಪ್ಪ ಪೀತಾಂಬರ ಅಷ್ಟೇ ಸಾಕಾಗಿಲ್ಲ, ನಿಮ್ಮ ಮನೆನೂ ಬೇಕು ಅಂತ ತಗೊಂಡ ಜೋರಿಗೆ ಮಂತ್ರ ಹೇಳ್ರಲ್ಲ. ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರು ಬೀದಿಯಾದೋಳು ಒಯ್ದು ಬೊಬ್ಬಿಟ್ಟೆಲ್ಲರ ಕರೆಯುತ್ತಿದ್ದರಯ್ಯ ಕೂಡಲ ಸಂಗಮ ದೇವ ವಂದನೆಯ ಮರೆದು ನಿಂದಿಸುತ್ತಿದ್ದರಯ್ಯ. ಕಿಚ್ಚು ದೈವವೆಂದು ಹವಿಯ ನಿಕ್ಕುವ, ಒಂದು ಕಡೆ ಕಿಚ್ಚನ್ನ ಬೆಂಕಿಯನ್ನ ದೇವರು ಅಂತೇಳಿ ಇವನ್ನೆಲ್ಲ ಹಾಕಿ ಸುಡ್ತೀರ, ಅದೇ ಬೆಂಕಿ ನಿಮ್ಮ ಮನೆಗೋ ನಿಮ್ಮ ಹುಲ್ಲಿನ ಬಣವೆಗೋ ಹತ್ತಿದ್ರೆ ಬೀದಿಲಿ ಓಡಾಡುವಂಥ ಧೂಳು ಗಟಾರದಲ್ಲಿರ್ತಕ್ಕಂಥ ನೀರು ಎಲ್ಲನೂ ತಗೊಂಡೋಗಿ ಸುರಿತೀರಿ, ಒಂದು ಕಡೆ ಬೈತೀರಿ, ಮತ್ತೊಂದು ಕಡೆ ಮಂತ್ರ ಹೇಳ್ತೀರ, ಯಾವುದಾಗಾದರೆ ನಿಮ್ಮ ದೃಷ್ಟಿಯಲ್ಲಿ ನಿಜವಾದ ದೇವರು
ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರು. ಕುಂಭ ಜಂಗಮ ಬಂದರೆ ನಡೆ ನಡೆ ಎಂಬರು ಉನ್ನದ ಲಿಂಗಕ್ಕೆ. ನಮ್ಮ ತಾಯಂದಿರು ಪಂಚಮಿಯಲ್ಲಿ ಬಹಳ ಭಕ್ತಿಯಿಂದ ನಾಗರಾವಿನ ಕಲ್ಲಿಗೆ ಮಣ್ಣಿಗೆ ತಗೊಂಡೋಗಿ ಹಾಲೆರಿತೀರ. ನಮ್ಮವು ಎಷ್ಟೊಂದು ಭಕ್ತಿಯಿಂದ ಹಾಲೆರಿತಾಳೆ ಅಂತ ನಿಜವಾದ ನಾಗರಾವೇನಾದರೂ ಬಂದರೆ ಕುಡಿಸ್ತೀರಿ, ಏನು ಮಾಡ್ತೀರಿ? ಓಡೋದ್ರೂ ಚಲೋ, ಅದನ್ನು ಒಡೆದು ಸಾಯಿಸೇ ಬಿಡ್ತೀವಿ. ಹಾಗಾದರೆ ನಿಮ್ಮ ದೃಷ್ಟಿಯಲ್ಲಿ ದೇವ್ರು ಯಾವುದು? ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ಹಾವಿನ ಆಹಾರ ಹಾಲೇ ಅಲ್ಲ. ಕುಡ್ದತೇನ್ರಿ ಯಾವಾಗಾರ ನೀವಿಟ್ಟಿದ್ದು? ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು, ದಿಟ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರು. ಕುಂಭ ಜಂಗಮ ಬಂದರೆ ಯಾರಾದರೂ ಹಸಿದವನು ಬಂದು ತಾಯಿ ಸ್ವಲ್ಪ ಏನಾದರೂ ಇದ್ದರೆ ನೀಡು ಅಂದರೆ ಏ ಹೋಗಿ ದುಡ್ಕೊಂಡು ತಿನ್ನೋಕ್ಕಾಗಲೇನು, ಭಿಕ್ಷೆ ಬೇಡಕ್ಕೆ ಬಂದೀಯಾ ಅಂತ ಬೈತೀವಿ. ಉಣ್ಣದ ಲಿಂಗಕ್ಕೆ ಬೋನವ ಇಡಿ ಎಂಬರು. ಬಹುಶಃ ನೀವೆಲ್ಲ ನೈವೇದ್ಯ ಹಿಡಿಯೋದು ಅವನು ತಿನ್ನಲ್ಲ ಅಂತ. ಅವನು ತಿಂದಿದ್ರು ಬಹುಶಃ ನಾವೇನು ಹಿಡಿತಿದ್ವೋ ಇಲ್ಲೋ ಗೊತ್ತಿಲ್ಲ. ನಿಜವಾಗ್ಲೂ ದೇವರಿಗೆ ಯಾವಾಗ ತೃಪ್ತಿ ಆಗ್ತದೆ ನೋಡ್ರಿ, ನೀವು ನೈವೇದ್ಯ ಹಿಡಿಯೋಕ್ಕೋ ಅಥವಾ ದೇವರಿಗೆ ಏನು ಕೊಡ್ತೀರಿ ಅದು ಯಾವುದು ನಿಮ್ದಲ್ಲ, ಅದು ಯಾವುದು ನಿಮ್ದಲ್ಲ. ನೀವು ಬರೋದಕ್ಕಿಂತ ಪೂರ್ವದಲ್ಲಿ ಅದೆಲ್ಲ ಇತ್ತು ಇಲ್ಲಿ. ನೀವೇನೆಲ್ಲ ಸಂಪಾದನೆ ಮಾಡಿರ್ಬೋದು, ಆದರೆ ಇಲ್ಲಿ ಇದ್ದಿದ್ದನ್ನು ಮಾಡಿದ್ದೀರಿ ಹೌದಿಲ್ಲರಿ? ಅದೆಲ್ಲ ಇಲ್ಲಿತ್ತು. ಎಲ್ಲ ಮಾಡಿದವ್ರು ಯಾರು? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತರಿವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನೇ ನೆಂಬೆನಯ್ಯ ರಾಮನಾಥ. ಇಳೆ ಬೆಳೆ ಎತ್ತು ಬಿತ್ತು ಎಲ್ಲ ಕೊಟ್ಟವನವನು ಅಂದಾಗ ನೀವು ಅವನಿಗೆ ಅಂತ ಕೊಡಲಿಕ್ಕೆ ನಿಮ್ಮದು ಅನ್ನೋದು ಏನಿದೆ ಇಲ್ಲಿ? ಏನಿದೆ ರೀ? ಅವನದೇ ತಗೊಂಡು ಅವನಿಗೇನು ಕೊಡ್ತೀರಿ? ಅವನದೇ ತಗೊಂಡು ಅವನಿಗೇನು ಕೊಡ್ತೀರಿ? ಅವನಿಗೆ ಯಾವಾಗ ತೃಪ್ತಿ ಆಗುತ್ತೆ? ಭಗವಂತನಿಗೆ ಯಾವಾಗ ತೃಪ್ತಿ ಆಗುತ್ತೆ? ಹಸಿದವನಿಗೆ, ಕಷ್ಟದಲ್ಲಿದ್ದವರಿಗೆ, ನೊಂದವರಿಗೆ, ಬೆಂದವರಿಗೆ, ನಿನ್ನ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತ, ಕಷ್ಟ ನೋವು ದುಃಖದಲ್ಲಿ ಬಳಲುವಂಥ ಸ್ನೇಹಿತನನ್ನು ಪ್ರೀತಿಸದ ನೀನು ಕಾಣಲಾರದ ದೇವನನ್ನೇನು ಪ್ರೀತಿಸುವಿ ಅಂತಾನೆ ಯೇಸುಕ್ರಿಸ್ತ ಒಂದು ಕಡೆ. ನಿನ್ನ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತ, ಕಷ್ಟ ನೋವು ದುಃಖದಲ್ಲಿ ಬಳಲುವಂಥ ಸ್ನೇಹಿತನನ್ನು ಪ್ರೀತಿಸದ ನೀನು ಕಾಣಲಾರದ ದೇವನನ್ನೇನು ಪ್ರೀತಿಸುವಿ. ಯಾವಾಗ ಭಗವಂತನಿಗೆ ತೃಪ್ತಿಯಾಗ್ತದೆ? ನೊಂದು ಬೆಂದವರಿಗೆ ಸಹಾಯ ಸಹಕಾರ ಮಾಡಿದಾಗ. ಅದನ್ನೇ ಲಿಂಗವ ನೋಡುವ ಅಣ್ಣಗಳಿರ ಜಂಗಮವ ನೋಡಿರಿ. ಜಂಗಮ ಅಂದರೆ ಸಮಾಜ. ಒಂದು ಅರ್ಥದಲ್ಲಿ ಕಷ್ಟ ಈ ಜಗತ್ತಿನಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ಈ ಜಗತ್ತಿನ ಅನೇಕ ರೀತಿಯ ಋಣ ನಮ್ಮ ಮೇಲೆ ಇರ್ತದೆ. ಕೆಲವರು ಬಹಳ ಸುಲಭವಾಗಿ ಹೇಳ್ತಾರೆ, ಯಾರು ಹಂಗೂ ಇಲ್ಲ ನಮಗೆ, ಯಾರನ್ನು ಕಟ್ಕೊಂಡು ಏನು ಆಗಬೇಕಾಗಿಲ್ಲ, ಯಾರಿಂದ ನಮಗೇನು ಹಂಗೆ ಅನ್ಲಿಕ್ಕೆ ಬರೋದಿಲ್ಲ. ಭಗವಂತನ ಸೃಷ್ಟಿಯಲ್ಲಿ ಹಾಗನ್ಲಿಕ್ಕೆ ಬರೋದಿಲ್ಲ. ಯಾಕೆ? ಭಗವಂತನ ಸೃಷ್ಟಿ ಎಲ್ಲ ಒಂದು ಹಂಗಿನಲ್ಲೇ ಬೆಳ್ಕೊಂಡು ಬಂದಿರೋದು. ಈ ಭೂಮಿಗೆ ಬೀಳ್ತಿದ್ದಂಗೆ ಭೂಮಿಯ ಹಂಗು, ನೀರಿನ ಹಂಗು, ನೆರೆಹೊರೆಯವರ ಹಂಗು, ಪ್ರಾಣಿ ಪಕ್ಷಿಗಳ ಹಂಗು, ಪ್ರತಿಯೊಂದು ಕೂಡ. ಒಂದು ಕಡೆ ಆಯ್ದಕ್ಕಿಲ್ಲಕ್ಕಮ್ಮ ಹೇಳ್ತಾಳೆ, ತೊಟ್ಟು ಬಿಡದನ್ನಕ್ಕ ಮತ್ತಾ ಬಿಡದಾಸೆ ಬೇಕು. ಮರ್ತ್ಯದ ಹಂಗುಳ್ಳನ್ನಕ್ಕ ಸತ್ಯಶರಣರ ಸಂಘ ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿ. ತೊಟ್ಟು ಬಿಡದನ್ನಕ್ಕ ಮತ್ತಾ ಬಿಡದಾಸೆ ಬೇಕು. ಒಂದು ಮರ ಇದೆ, ಒಂದು ಮಾವಿನ ಮರ ಅಂತ ತಿಳ್ಕೊಳ್ರಿ. ಸಣ್ಣ ಸಣ್ಣ ಈಚು ಬಿಟ್ಟಿರ್ತದೆ. ಈಚು ಅಂತೀರ ಏನಂತೀರಿ ನೀವು? ಸಣ್ಣ ಈಚು ಬಿಟ್ಟಿರ್ತದೆ. ಆ ಈಚು ನಾನಷ್ಟೇ ಚೆನ್ನಾಗಿದ್ದರೆ ಸಾಕು, ಆ ಮರ ಹಾಳಾದ್ರೆ ನನಗೇನು, ಅದರ ಗಿಡ ಹಾಳಾದ್ರೆ ನನಗೇನು, ಅದರ ಎಲೆ ಕಟ್ಕೊಂಡು ನನಗೇನು, ಅದ್ರ ಬೇರು ಕಟ್ಕೊಂಡು ನನಗೇನು ಅಂದರೆ ಅಕಸ್ಮಾತ್ ಮರ ಬಿದ್ದೋದ್ರೆ ಏನಾಗ್ತದ್ರಿ? ಅದು ಬೆಳೆಯೋದಕ್ಕಿಂತ ಮೊದಲೇ ಬಿದ್ದು ಹೋಗ್ತದೆ. ಈ ಸಮಾಜ ಅನ್ನುವಂಥದ್ದು ಒಂದು ಮಾವಿನ ಮರ, ಅದು ಕಂಟಿರ್ತಕ್ಕಂಥ ನಾವು ಈಚು. ಬರೀ ನಮ್ಮ ಸ್ವಾರ್ಥ ಅಷ್ಟೇ ನೋಡೋದಲ್ಲ, ಸಮಾಜದ ಎಲ್ಲ ರೀತಿಯ. ಅದಕ್ಕೆ ನಮಗೆ ಕಾಯಕದ ಆಜುಬಾಜು ಒಂದೊಂದು ಶಬ್ದಗಳನ್ನು ಇಟ್ಟಿದ್ದಾರೆ. ಸತ್ಯ ಶುದ್ಧ ಕಾಯಕ ಮತ್ತು ದಾಸೋಹ. ಒಂದು ಕಡೆಯಿಂದ ಬರಬೇಕಂತೆ ಪ್ರಾಮಾಣಿಕವಾಗಿ. ಕೆ ಆರ್ ಸಾಗರ ಇದೆ ಹೌದಾ? ಇಷ್ಟೇ ನೀರು ಸಂಗ್ರಹ ಮಾಡಬೇಕು ಅಂತಿದೆ, ಇಷ್ಟೇ
ಹೆಚ್ಚಾದ್ರೆ ಏನು ಮಾಡ್ತಾರೆ? ಗೇಟ್ ಓಪನ್ ಮಾಡಿ ಬಿಡ್ತಾರೆ ಹೊರಗೆ. ಬಂದಿರೋ ನೀರೆಲ್ಲ ಇರಲಿ ಅಂತ ಇಟ್ಕೊಂಡ್ರೆ ಡ್ಯಾಮ್ ಹೊಡೆದೋಗ್ತದೆ. ನಮ್ಮ ಜೀವನ ಅನ್ನೋದು ಒಂದು ಅಣೆಕಟ್ಟು. ಹಣ ಅನ್ನೋ ನೀರನ್ನು ಸಂಗ್ರಹ ಮಾಡ್ತೀವಿ, ನಮಗೆಷ್ಟು ಅವಶ್ಯಕತೆ ಇದೆ ಅಂತ ನಮಗೆ ಗೊತ್ತಿರ್ತದೆ. ಹೆಚ್ಚಾಗಿರೋದನ್ನು ದಾಸೋಹ ಅನ್ನೋ ಫ್ಲಡ್ ಗೇಟ್ ಓಪನ್ ಮಾಡ್ಬೇಕಂತ. ಇಲ್ಲದೇ ಇದ್ದರೆ ನಮ್ಮ ಜೀವನ ಅನ್ನೋ ಅಣೆಕಟ್ಟು ಒಂದು ದಿನ ಹೊಡೆದೋಗ್ತದೆ. ದಯಮಾಡಿ ಹೇಳ್ತೇನೆ ನಾನು ನಿಮಗೆ, ನಿಮಗೆ ಒಬ್ಬರೇ ಮಕ್ಕಳು, ಒಬ್ಬನೇ ಮಗ, ಎರಡೇ ಇಬ್ಬರೇ ಇದ್ದಾರೆ ಅಂಥೇಳಿ, ನಮ್ಮ ಮಕ್ಕಳು ನಾವು ಕಷ್ಟಪಡ್ದಂಗೆ ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂಥೇಳಿ, ನೀನು 10 ತಲೆಮಾರು ಕುಂತು ಊಟ ಮಾಡಿದರೂ ಸವಿಲಾರದಷ್ಟು ಸುಮ್ಮನೆ ಸಂಪಾದನೆ ಮಾಡಬೇಕು, ನನ್ನ ಮಕ್ಕಳಿಗೆ ಕಷ್ಟ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ನೀವೇನಾದರೂ ಬೆಳೆಸಿದರೆ ನಿಮ್ಮ ಮಕ್ಕಳನ್ನು, ನಿಮ್ಮ ಮಕ್ಕಳನ್ನು ನೀವೇ ಹಾಳು ಮಾಡಿದ್ರಿ ಅಂತ ಅರ್ಥ. ಯಾಕೆಂದರೆ ನೀವೆಷ್ಟೇ ಸಂಪಾದನೆ ಮಾಡಿರ್ರಿ, ಅದರ ಕಷ್ಟ ಅವನಿಗೆ ಗೊತ್ತಿಲ್ಲದೆ ಇದ್ದರೆ ನಿಮ್ಮ ಎಷ್ಟು ಸಂಪಾದನೆ ಒಂದೇ ದಿನಕ್ಕವನು ನಾಶ ಮಾಡ್ಬೋದು. ಒಂದೂರಿನಲ್ಲಿ ಕಮ್ಮಾರ ಇದ್ದ. ಕಮ್ಮಾರ ಅಂತೀರಿ, ಏನಂತೀರಿ ನೀವು ಕಮ್ಮಾರ? ಒಬ್ಬನೇ ಒಬ್ಬ ಮಗ ಇದ್ದ, ಸುಮಾರು 20-21 ವರ್ಷದ ತರುಣ, ಉಂಡಾಡಿ ಗುಂಡನಂಗೆ ಬೆಳೆದಿದ್ದ. ಒಂದು ದಿನ ಅಪ್ಪ ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಹಾಕ್ತಿರ್ಲಿಲ್ಲ. ಅಪ್ಪ ವಿಚಾರ ಮಾಡ್ದ, ನನಗೂ ಆರೋಗ್ಯ ಸರಿ ಇಲ್ಲ, ನನ್ನ ಮಗ ಹೀಗೆ ಬೆಳೆದ್ರೆ ಮುಂದೆ ಅವನ ಗತಿ ಏನು? ನಾವು ಕೆಲಸ ಕಳಿಸ್ಲಿಲ್ಲ, ಒಂದು ದಿನ ಬಾ ಕೆಲಸಕ್ಕೆ ಹೋಗೋಣ, ಕಮ್ಮಾರ ಶಾಲೆಗೆ ಹೋಗೋಣ ಬಾ ಅಂತ ಕರೆದ. ಇಲ್ಲಪ್ಪ, ನೀನು ಮಾಡೋ ಕೆಲಸ ನನಗಿಷ್ಟ ಇಲ್ಲ ಅಂದ. ತಂದೆ ಹೇಳ್ದ, ನಿನಗೆ ಈ ಕೆಲಸ ಇಷ್ಟ ಇಲ್ಲದೆ ಇದ್ರೆ ನಿನಗೇನು ಕೆಲಸನೋ ಅದನ್ನು ಮಾಡು, ಒಟ್ಟು ಒಂದು ದಿವಸಕ್ಕೆ ನೀನು ಇಷ್ಟು ಅಂತ ಸಂಪಾದನೆ ಮಾಡ್ಕೊಂಡು ಮನೆಗೆ ತಂದು ಕೊಡ್ಬೇಕು. ಹಾಗಿದ್ರೆ ಮಾತ್ರ ನಿನಗೆ ಮನೆಯಲ್ಲಿ ಊಟ, ಮನೆಗೆ ಇರಲಿಕ್ಕೆ ಅವಕಾಶ. ಇಲ್ಲದೆ ಇದ್ರೆ ಇಲ್ಲ. ನೀನೆಲ್ಲ ವಯಸ್ಸಿಗೆ ಬಂದೀಯ, ನಾವೆಷ್ಟು ವರ್ಷ ದುಡಿದು ನಿನ್ನನ್ನು ಸಾಕ್ಲಿಕ್ಕಾಗ್ತದೆ, ನೀವು ದುಡ್ಕೊಂಬಾ ಅಂತ ಹೇಳಿದೆ. ಬಂದವ್ರ ತಾಯಿಗೆ ಹೇಳ್ದ, ಅಪ್ಪ ಯಾಕೋ ಇವತ್ತು ಜೋರಾಗಿ ಗದರಿಸಿ ನೀನು ದುಡ್ಡು ತಂದು ಕೊಟ್ರೆ ಮನೆಯಲ್ಲಿ ಊಟ ಅಂದನು. ತಾಯಿ ಹೇಳಿದ್ಲು, ಊಟ ಹಾಕೋದು ನಾನು ನಿಮ್ಮ ಅಪ್ಪೇನು, ಬಾ ಬಿಸಿ ಬಿಸಿದ ಅಡುಗೆ ಮಾಡಿದ್ಲು ನೀಡಿದ್ಲು. ಅವರಪ್ಪ ಸಂತೆಗೆ ಅಂತ ರೊಕ್ಕ ಕೊಟ್ಟಿದ್ದು, ಒಂದಿಷ್ಟು ಉಳಿದಿದ್ದು ಸಾಸಿವೆ ಡಬ್ಬಿಲೋ ಜೀರಿಗೆ ಡಬ್ಬಿಲೋ ಹಾಕಿಟ್ಟಿದ್ಲು, ಒಂದು 50 ರೂಪಾಯಿ ತೆಗೆದುಕೊಟ್ಲು, ಹೋಗಿ ನಿಮ್ಮ ಅಪ್ಪನ ಕೈ ಕೊಡು, ನಾನು ಸಂಪಾದನೆ ಮಾಡ್ಕೊಂಡು ಬಂದೀನಿ ಅಂತ. ಆ 50 ರೂಪಾಯಿ ತಗೊಂಡು ಓಡೋಡಿ ಬಂದ. ಓಡಿ ಬಂದು ಅವರಪ್ಪನಿಗೆ ಹೇಳ್ದೆ, ಅಪ್ಪ ನೋಡಿ ಇಲ್ಲಿ ತಗೋ, ಸಂಪಾದನೆ ಮಾಡ್ಕೊಂಡು ಬಂದೀನಿ. ಅಲ್ಲಿ ಬೆಂಕಿ ಉರಿತಿತ್ತು, ಹಾಕೋದ್ರೊಳಗೆ ಅಂದವ. ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ, 50 ರೂಪಾಯಿ ತೊಗೊಂಡು ಹೋಗೋದ್ರಲ್ಲಿ ಹೋಗದ. ಜೋರಾಗಿ ಗದರ್ಸ್ ಕೇಳ್ದ, ಕಣ್ಣು ಕೆಂಪು ಮಾಡಿ, ಇದನ್ನು ನೀನು ದುಡ್ಕೊಂಡು ಬಂದು ಎಲ್ಲಿಂದ ತಂದು ಹೇಳ್ತಿಲ್ಲ. ಯಾವಾಗ ಜೋರಾಗಿ ಗದರಿಸಿದ್ನೋ ಅವು ಕೊಟ್ಲು ಅಂದ. ಮನೆಗೆ ಬಂದು ಹೆಂಡ್ತಿಗೆ ಹೇಳ್ದ, ನನಗೇನು ಮಗ ಅನ್ನೋ ಪ್ರೀತಿ ಇಲ್ಲ ಅಂದ್ಕೊಂಡು ಏನು, ಎಷ್ಟು ದಿನ ಸಾಕ್ತೀವಿ, ನಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ಏನು, ನಾಳೆ ಅವನನ್ನು ದುಡಿಯಕ್ಕೆ ಕಳಿಸ್ತೀನಿ. ನೀನು ಇವತ್ತೇ ಮಾಡಿದ, ಇವತ್ತು ಮಾಡ್ದಂಗೆ ನಾಳೆನೂ ಮಾಡಿದ್ರೆ ನೋಡು, ನಿನ್ನ ನಿನ್ನ ಮಗನೂ ಕೂಡ ಹೊರಗಾಗ್ತೀನಿ ಅಂದವ ಜೋರಾಗಿ ಒಂದಿಷ್ಟು. ತಿರುಗ ದಿನ ಹೇಳಿದ್ಲು, ನಿಮ್ಮ ಅಪ್ಪ ಯಾಕೋ ಸ್ಟ್ರಾಂಗ್ ಆಗಿದ್ದಾನಪ್ಪ, ನೀವು ಹೋಗು. ಏನು ಮಾಡೋದು, ಒಂದು ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತ್ಕೊಂಡ. ಒಬ್ಬ ಯಾರೋ ಒಂದು 2 ಬ್ಯಾಗು ಒಂದು ಸೂಟ್ ಕೇಸು ಇವನ್ನೆಲ್ಲ ತೊಗೊಂಡು ಕೆಳಗೆ ಇಳ್ದ. ನಿಮ್ಮ ಮನೆ ತನಕ ತಂದು ಕೊಡ್ಲಿನ್ರಿ, ಆಯಿತು ಮಧ್ಯಾಹ್ನ ಬಿಸಿಲು, ಅದನ್ನು ಹೊತ್ಕೊಂಡು ಸುಮಾರು ಒಂದು 1.5-3 ಕಿಲೋಮೀಟರ್ಗಟ್ಟಲೆ ನಡೆಸ್ಕೊಂಡು ಕರ್ಕೊಂಡು ಹೋಗದ. ಎಂದು ನಡೆದು ಗೊತ್ತಿರಲಿಲ್ಲ, ಸುಸ್ತಾಗಿತ್ತು, ಬೆವರು ಸುರಿತಿತ್ತು, ಬಾಯಾರಿಕೆ ಆಗಿತ್ತು. ಅಲ್ಲೋಗಿ ಇಳಿಸಿ ಅವನೊಂದು 50 ರೂಪಾಯಿ ಕೊಟ್ಟ ಕೈಗೆ. ಅವನಿಗೆ ಈ 50 ರೂಪಾಯಿ ಸಿಕ್ಕಿದ್ದೇ ತಡ, ಓಡೋಡಿ ಬಂದ. ಓಡಿ ಬಂದ, ಅಪ್ಪ ತಗೋ ನೋಡು 50 ರೂಪಾಯಿ ದುಡ್ಕೊಂಡು ಬಂದಿದ್ದೀನಿ, ಹಾಕ ಬೆಂಕಿಯಲ್ಲಿ ಅಂದ. ಯಾಕಪ್ಪ ಅಂದವ, ನೆನ್ನೆ ಹಾಕು ಅಂದರೆ ಹಿಂದೆ ಮುಂದೆ ನೋಡಲಿಲ್ಲ, ಇವತ್ತು ಒಗಿ ಅಂದರೆ ಯಾಕೆ ಅಂದ. ಯಾಕೋ ಅಂದವ ತಂದೆ, ಇದನ್ನು ಸಂಪಾದನೆ ಮಾಡ್ಕೊಂಬರ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿನ ಗೊತ್ತೇ ನಿನಗೆ? ನಿಜವಾಗ್ಲೂ ನೀ ಇವತ್ತು ಸಂಪಾದನೆ ಮಾಡಿದೀಯ. ಹಾಗಾಗಿ ಬಸವಣ್ಣವ್ರು ಏನು ಮಾಡಿದರು ಅಂದರೆ, ಹೆಚ್ಚಾಗಿರೋದನ್ನು ದಾಸೋಹದ ಮುಖಾಂತರ ಧರ್ಮ ಸಮಷ್ಟಿಗಳ ವಿನಿಯೋಗಕ್ಕೆ ಅದನ್ನು ಉಪಯೋಗಿಸೋಕ್ಕೆ ವಿನಃ. ಈ ರೀತಿ
ಹತ್ತು ತಲೆಮಾರು ಕುಂತು ಊಟ ಮಾಡುವಷ್ಟು ನೀವು ಸಂಪಾದನೆ ಮಾಡಿದರೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಹಾಳು ಮಾಡಿದ್ರಿ ಅಂತ. ಅದಕ್ಕೆ ಬಸವಣ್ಣನವರು ಕಾಯಕವೇ ಕೈಲಾಸ ಅಂದಿದ್ದು. ನೊಂದು ಬೆಂದವರಿಗೆ, ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದನ್ನು, ಉಂಬ ಜಂಗಮ ಬಂದರೆ ನಡೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಇಡಿ ಎಂಬರು. ಇಂಥ ಅನೇಕ ಮೂಢನಂಬಿಕೆಗಳನ್ನು ಬಸವಣ್ಣನವರು ಅನೇಕ, ನಿಮಗೆ ಗೊತ್ತಿದೆ ಬಸವಣ್ಣ ಯಾಕೆ ಮನೆ ಬಿಟ್ಟರು ಅಂತೇಳಿ. ಅವ್ರಿಗೆ ಉಪನಯನ ಮಾಡುವಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲು ಸ್ತ್ರೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಈ ಜಗತ್ತಿನಲ್ಲಿ ಯಾರಾದರೂ ಕೇಳಿದರೆ ಅದು ಬಸವಣ್ಣನವರು. ಯಾಕೆಂದರೆ ಜಗತ್ತಿನ ಎಲ್ಲ ಧರ್ಮಗಳನ್ನು ನೋಡಿದರೂ ಕೂಡ ಎಲ್ಲ ಧರ್ಮದಲ್ಲೂ ಕೂಡ ಸ್ತ್ರೀ ಪುರುಷರಲ್ಲಿ ತಾರತಮ್ಯಗಳು, ಭೇದ ಭಾವಗಳು ಇದೆ. ಯಾವುದಾದರೂ ಧರ್ಮ ಭೇದ ಭಾವಗಳಿಲ್ಲದೆ ಇರತಕ್ಕಂಥ ಧರ್ಮ, ಪುರುಷನಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಸ್ವಾತಂತ್ರ್ಯ ಮಹಿಳೆಗೂ ಇದೆ ಅಂತ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಯಾರಾದರೂ ಸಮಾನತೆಯ ಹಕ್ಕನ್ನು ಕೊಟ್ಟಿದ್ರೆ ಅದು ಬಸವಣ್ಣನವರು. ಹಾಗಾಗಿ ಮೊಟ್ಟ ಮೊದಲು ಕೇಳ್ತಾರೆ ಉಪನಯನ ಸಂಸ್ಕಾರ ಕೊಡಬೇಕಾದ ಒಂದು ಸಂದರ್ಭದಲ್ಲಿ, ಮೊದಲು ನನಗಿಂತ ಅಕ್ಕ ದೊಡ್ಡವಳು, ಮೊದಲು ಅಕ್ಕನಿಗೆ ಆಮೇಲೆ ನನಗೆ. ಪುರೋಹಿತ ಹೇಳಿದ, ಏನು ಬಸವಣ್ಣ ಏನು ಮಾತಾಡ್ತಾ ಇದ್ದೀಯಾ, ಹೆಣ್ಮಕ್ಳು ಯಾರಾದರೂ ಜನಿವಾರ ಹಾಕ್ಕೊಂಡಿರೋದು ನೋಡಿರೇನು ನೀವು, ಹಾಗೆಲ್ಲ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾಕೆ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ, ಆಕೆ ಮುಟ್ಟಾಕ್ತಾಳೆ, ರಜಸ್ವಲೆ ಹಾಕ್ತಾಳೆ. ಬಸವಣ್ಣವರು ಹೇಳಿದರು, ಮುಟ್ಟಾಕ್ತಾಳೆ ಅಂದರೆ ಆಕೆ ಕೀಳು, ಶೂದ್ರಳು. ಮುಟ್ಟಾಗ್ತಾಳೆ ಅನ್ನೋ ಕಾರಣಕ್ಕೆ ಆಕೆಯನ್ನು ಶೂದ್ರಳು ಅಂತ ಕರೆಯೋದಾದರೆ, ಅದೇ ಮುಟ್ಟು 9 ತಿಂಗಳು ತಡೆದು ಪುರುಷನ ದೇಹ ಆಗ್ತದೆ. ಅದೇ ಮುಟ್ಟು 9 ತಿಂಗಳು ತಡೆದು ಪುರುಷನ ದೇಹ ಆಗ್ತದೆ. ಪುರುಷ ಶ್ರೇಷ್ಠ ಅಂತ ಕರೀಲಿಕ್ಕೆ ಅವನೇನು ಮೇಲಿಂದ ಬಂದಿಲ್ಲ, ಆತ ಬಂದಿರೋದು ಅದೇ ಮುಟ್ಟು ತಡೆದು ಅಂದಾಗ ಅವನಾದರೂ ಯಾಕೆ ಶ್ರೇಷ್ಠ ಅನ್ನೋದು ಬಸವಣ್ಣನ ಪ್ರಶ್ನೆ. ಮುಟ್ಟಾದ ಒಲೆ ಒಳಗೆ ಹುಟ್ಟುವುದು ಜಗವೆಲ್ಲ, ಮುಟ್ಟು ಮುಟ್ಟೆಂದು ತೊಲಗುವ ಆಹಾರವನ್ನು ಹುಟ್ಟಿರುವುದೆಲ್ಲಿಂದ ಸರ್ವಜ್ಞ, ಮುಟ್ಟು ಕಂಡವಳನ್ನು ಮುಟ್ಟಲೊಲ್ಲರು ನೋಡ, ಮುಟ್ಟು ತಾ ತಡೆದು ಹುಟ್ಟುತ್ತಿಹ ದೇಹವನ್ನು ಮುಟ್ಟುತ್ತಿಹ ರೇಖೆ ಸರ್ವಜ್ಞ. ಅದೇ ಮುಟ್ಟಿಂದ ಬಂದಿರತಕ್ಕಂಥ ಪುರುಷ ಶ್ರೇಷ್ಠ. ಎತ್ತು ಒತ್ತು 9 ತಿಂಗಳು, ಒಂದು ಮಗುನ ಸಾಕೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನಾನು ಅದಕ್ಕೆ ಯಾವಾಗ ಹೇಳ್ತಿರ್ತೀನಿ, ಅದು ಹೆಣ್ಮಕ್ಳಿಗಲ್ಲದೆ ಪುರುಷನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಗು, ಒಂದು 2 ತಿಂಗಳು 3 ತಿಂಗಳು ಮಗುನ ಒಂದು ಪುರುಷನ ಕೈಲಿ ಕೊಟ್ಟು ನೋಡ್ರಿ ನೀವು, 4ನೇ ತಿಂಗಳಿಗೆ ಉಚ್ಚಾಸ್ಪತ್ರೆಗೆ ಇರ್ತಾರೆ. ಯಾಕೆ ಅಷ್ಟು ಮಕ್ಕಳನ್ನ ಸಾಕೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅಂತಹ ಅಷ್ಟೆಲ್ಲ ಕಷ್ಟಪಟ್ಟು ನೊಂದು ಬೆಂದು ಎತ್ತು ಹೊತ್ತು ಸಾಕಿರ್ತಕ್ಕಂಥ ಒಬ್ಬ ಮಹಿಳೆಯನ್ನು ಕೀಳು ಅಂತ ಹೇಳಿ ಪುರುಷ ಶ್ರೇಷ್ಠ ಅನ್ನೋದನ್ನು ಬಸವಣ್ಣನವರು ಒಪ್ಪುವುದಿಲ್ಲ. ಶಾಸ್ತ್ರಿಗಳೇ, ನನಗೆ ಎಷ್ಟೆಳೆ ಜನಿವಾರ ಆಗ್ತೀರಾ, 3 ಎಳೆ, ನೀವ್ಯಾಕೆ 6 ಎಳೆ ಹಾಕ್ಕೊಂಡಿರಿ ಎಂದ ಬಸವಣ್ಣ. ನನಗೆ ಯಾಕೆ 3 ಎಳೆ, ನೀವ್ಯಾಕೆ 6 ಎಳೆ, ನಿಂದಿನ್ನೂ ಮದುವೆ ಆಗಿಲ್ಲ ಅದಕ್ಕೆ ನೀನು 3 ಎಳೆ, ನನಗೆ ಮದುವೆ ಆಗಿದ್ದು ಅದಕ್ಕೆ ನನಗೆ 6 ಎಳೆ, ಅಂದರೆ ನನ್ನ ಹೆಂಡತಿ ಪೂಜೆನೂ ನಾನೇ ಮಾಡ್ತೀನಿ, ಹಾಗಾದ್ರೆ ನಿಮ್ಮ ಹೆಂಡತಿ ಊಟನೂ ನೀವೇ ಮಾಡ್ತೀರಾ ಅಂತ ಬಸವಣ್ಣ. ಮಾಡ್ಲಿಕ್ಕೆ ಬರ್ತದೇನ್ರಿ? ಹೆಂಡತಿಗೆ ಹಸಿವಾದಾಗ ಗಂಡ ಊಟ ಮಾಡಿದರೆ ಹೆಂಡತಿ ಹೊಟ್ಟೆ ತುಂಬಲ್ಲ. ಹೆಂಡತಿಗೆ ಬಾಯಾರಿಕೆ ಆದಾಗ ಗಂಡ ನೀರು ಕುಡಿದ್ರೆ ಹೆಂಡತಿ ಬಾಯಾರಿಕೆ ಹೋಗೋದಿಲ್ಲ. ಅವರವ್ರ ಆತ್ಮೋದ್ಧಾರವನ್ನು ಕೂಡ ಅವರವರೇ ಮಾಡ್ಕೊಳ್ಬೇಕೆ ವಿನಃ ಇಲ್ಲಿ ಗಂಡನ ಪರವಾಗಿ ಹೆಂಡತಿ ಹೆಂಡತಿ ಪರವಾಗಿ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣರಾಮನಾಥ. ಆಗ ಅವ್ರ ತಂದೆ ಹೇಳ್ತಾನೆ, ಬಸವಣ್ಣ ಇವನ್ನೆಲ್ಲ ಕೇಳೋಕ್ಕೆ ನೀನ್ಯಾರೋ, ಕೊಡೋಕ್ಕೆ ನಾನು ಯಾರು, ಇವೆಲ್ಲ ಸಂಪ್ರದಾಯಗಳು ಹಿಂದಿಂದ ಬಂದವು, ನೀ ಅದರ ಪ್ರಕಾರ ನಡಿ, ಅದರ ಪ್ರಕಾರ ನಡೆದ್ರೆ ಮಾತ್ರ ನನ್ನ ಮನೆಯಲ್ಲಿರಲಿಕ್ಕೆ ನಿನಗೆ ಅವಕಾಶ, ಇಲ್ಲದೇ ಇದ್ದರೆ ನೀನು ಇಲ್ಲಿ 5 ನಿಮಿಷನೂ ಇರಲಿಕ್ಕೆ ಸಾಧ್ಯ ಇಲ್ಲ. 8 ವರ್ಷದ ಬಾಲಕ, 8-9 ವರ್ಷದ ಬಾಲಕ ಬಸವಣ್ಣ, ಆಗ್ಲಪ್ಪ ನಾನು ಸತ್ಯವನ್ನು ಹುಡುಕೊಂಡು ಈಗಲೇ ಹೊರಡ್ತೇನೆ, ನೀನು ಸಂಪ್ರದಾಯದ ಹೆಸರಿನಲ್ಲಿ ಏನು ಬೇಕಾದರೂ ಹೇಳಿದರೆ ನಾನು ಅದನ್ನು ಕೇಳಲಿಕ್ಕೆ ರೆಡಿ ಇಲ್ಲ, ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ, ನಾನು ಸತ್ಯವನ್ನು ಹುಡುಕೊಂಡು ಹೊರಡ್ತೇನೆ ಅಂತೇಳಿ 8-9 ವರ್ಷದ ಬಾಲಕ ಬಸವಣ್ಣ ಮನೆಯನ್ನು ಬಿಟ್ಟು ಹೊರಗಡೆ ಬಂದರು. ಯಾರ ಸಲುವಾಗಿ ಬಂದರು? ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೇಳಿ ಅದು ಸಿಗದೇ ಇದ್ದಾಗ ಇಂಥ ಅಸಮಾನತೆ ಇರತಕ್ಕಂಥ ಧರ್ಮ ನನಗೆ ಬೇಡ. ಅಲ್ಲಿಂದ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮದಲ್ಲಿ 3-7 ವಯಸ್ಸು ಇದ್ದರು ಅಂತ ಹರಿಹರ ಬರೀತಾನೆ, ಅಂದರೆ 21 ವರ್ಷಗಳ ಕಾಲ ಇದ್ದರು ಅಂತ ಬರೀತಾನೆ. ಅಲ್ಲಿ ಕೂಡಲ ಸಂಗಮದಲ್ಲೂ ಕೂಡ ದೇವರ ಧರ್ಮದ ಹೆಸರಿನಲ್ಲಿ ಅನೇಕ ರೀತಿಯ ಸುಲಿಗೆ ವಂಚನೆಗಳನ್ನು ಬಸವಣ್ಣನವರು ನೋಡ್ತಾರೆ. ಬಸವಣ್ಣನ ಜೀವನದಲ್ಲಿ ಒಂದು ಹರಿಹರ ಮಹಾಕವಿ ಬರೀತಾನೆ ಒಂದು ಘಟನೆಯನ್ನು. ಒಂದು ಸಾರಿ ಹೀಗೆ ಮಕರ ಸಂಕ್ರಾಂತಿ ಈಗಲೂ ಕೂಡ
ಸಂಕ್ರಾಂತಿ ಸಮಯದಲ್ಲಿ ಕೂಡಲ ಸಂಗಮಕ್ಕೆ ಲಕ್ಷಾಂತರ ಜನ ಬಂದಿರ್ತಾರೆ. ಎದುರ ಸಲುವಾಗಿ ನೀರಿನಲ್ಲಿ ಮುಳುಗೋ ಸಲುವಾಗಿ, ಯಾಕೆ ಮೀಪರೆ ಪೋಪರೆ ಪಾಪವೇನಿದು ಕೆಸರೆ, ಮೀಪರೆ ಮೈ ಮಲ ಪೋಪದಲ್ಲದೆ ಪಾಪ ಲೇಪವಾಗಿಪ್ಪುದು ಸರ್ವಜ್ಞ. ಸರ್ವಜ್ಞ ಕೇಳ್ತಾನೆ, ನೀರಿನಲ್ಲಿ ಮುಳುಗಿದ್ರೆ ಹೋಗ್ಲಿಕ್ಕೆ, ನಿಮ್ಮ ಪಾಪ ಮಾಡಿರೋದು ನೀರಿನಲ್ಲಿ ಮುಳುಗಿದ್ರೆ ಹೋಗುತ್ತೆ ಅನ್ನೋದಾದರೆ ಅದೇನು ಮೈ ಮೇಲೆ ನಂಟಿರೋ ಕೆಸರೇನು ಅಂತ ಕೇಳ್ತಾನೆ. ನೀರಿನಲ್ಲಿ ಮುಳುಗಿದ್ರೆ ಏನು ಹೋಗಬಹುದು? ನಿಮ್ಮ ಮೈ ಮೇಲಿನ ಹೊಲಸು ಹೋಗಬಹುದು, ಹೊಳೆ ಹೋಗಬಹುದು. ಹೌದಾ? ನೀವು ಮಾಡಿರೋ ಪಾಪ ಮೈ ಮೇಲೆ ಅಂಟುಕೊಂಡಿರ್ತದೇನು?